ನಿನ್ನ ಮುಡಿದ ಮೇಲೆ ಇನ್ನೊಬ್ಬರಲ್ಲಿ ಅದು ನಮ್ಗೆ ಹೊಂದ್ಕೊಳ್ಳೋದಿಲ್ಲ, ನಾವು ಹೊಂದ್ಕೊಳ್ಬೇಕು.
ಆ ಮಟ್ಟದಂಗ ಸಮಸ್ಯೆ ಇಲ್ವೇ. ನನ್ನ ದೇಹ ಯಾವ್ದು ಬೇಕಾದ್ರೂ ಹೊಂದ್ಕೊಳ್ತದೆ. ಈಗ ನೋಡ್ತೇವೆ ಹ್ಯಾಗ ಮುಳುಗ್ತೇ ಅಂತೇಳಿ. ನಮಗ್ ಸಮಸ್ಯೆ ಇಲ್ಲ ಸದಿಯುತ ನಿತ್ಯ ನಿಗವಗಯ್ಯನು ಸುಗ ಪತಿ ಪದ ಕವಿ ನಮಿಸಿ ನದಿ ಎಡೆಗೆ ತೆರಳಲು ಇತ್ತ ಬಾಪಣ್ಣ ನೆಚ್ಚೆತ್ತು ಸತಿಯ ಪರಿಗಿ ಬೆಯನು Thank you.
ನೀ ಗುಣ ಸುಂದರಿ ಸುಖ ಬೋಲೆ
ಹಾಗಾಗಿ
ಆರೋಗ್ಯ ಸರಿ ಇಲ್ಲದೆ ಹಾಗಾಗಿತ್ತಲ್ಲ. ಮತ್ತೆ ಸೋತಿದ್ದು ಹೇಗೆ? ಹೇಗೆ ಶರಣಾಗತಿಯನ್ನು ಸೂಚಿಸಿದ್ದೇನೆ. ಜೀವನದಲ್ಲಿ ಸೋಲು ಪ್ರಶ್ನೆ ಉಂಟು. ಮನಸಾರೆ ಸೋತು ಖಂಡಿತ ಅನುವಾದವೇ ಇಲ್ಲ. ಯಾಕೆಂದ್ರೆ ನಿನ್ನ ರೂಪ, ನಿನ್ನ ಗುಣ ಎನ್ನುವಂಥದ್ದು ಎಂಥವರನ್ನು ಆಕರ್ಷಿಸುವಾಗ. ಹಾಗಾಗಿ ಸೋತೆನು ಶರದುರಿಗೆ ಪಂಚ ಸಾಹಿಕಗಳನ್ನ ಒಮ್ಮಿಂದೊಮ್ಮೆ ಈ ರೀತಿಯಾಗಿ ಪ್ರಯೋಗಿಸ್ತಾ ಇದ್ದಾನೆ ಆತ. ಹಾಗಾಗಿ ನನ್ನ ಪರಿಸ್ಥಿತಿ ಹೀಗಾದದ್ದು. ಗುಣಸುಂದರಿ, ನಿನಗೆ ಯಾಕೆ ಇದೆಲ್ಲ ಬೇಕ? ಪಾತಕಿಯಾದ ಶಟನನ್ನ ಅಂದ್ರೆ ಪಾತಕಿ ಹನುಮಾನೇ ಪಾತಕಿ ಶಟ ಅಂತ ಪಾತಕಿ ಕಾರಣ ಉಂಟು. ಇಲ್ಲದೆ ಹೋದ್ರೆ ನಿನ್ನಂತ ಹೆಣ್ಣೊಬ್ಬಳು ಮಡದಿಯಾಗಿ ಸಿಗ್ತಾಳೆ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಮದುವೆ ಆಗಿದ್ದು ಬಿಟ್ಟರೆ ಅವನ ಮನಸ್ಸಿನಲ್ಲಿ ಸ್ವಾರ್ಥ ಉಂಟು. ಹಾಗಾಗಿ ಅವ ಪಾತಕಿ ಅವನನ್ನು ಬಿಟ್ಟು ನನ್ನಂತಹ ಸ್ಫುರದ್ರೂಪಿಯನ್ನು ನೀನು ಒರಿಸಿದೆ ಅಂತ ಎಂದ ಮಾತನ್ನು ಕೇಳು ತಿಂದಳೋ ಗುಣವತಿ. ಎಂದ ಮಾತನ್ನು ಕೇಳು ಎಂದಳೋ ಗುಣವತಿ ಚಂದವೇ ಪರಸತಿ. ಮುಖ ಚಂದ ಇದ್ದವ್ರದ್ದೆಲ್ಲ ಮನಸ್ಸು ಚಂದ ಇರ್ತದೆ ಅಂತ ಹೇಳಿಕ್ ಆಗುದಿಲ್ಲ. ಅದು ಬಹುಶಃ ನಿನ್ನನ್ನು ನೋಡಿಯೇ ಹೇಳ್ತಿರ್ಬೇಕು. ಅಂದ್ರೆ ನಿನ್ನ ಮುಖವನ್ನು ನೋಡಿದಾಗ, ನಿನ್ನ ಆಕಾರವನ್ನು ಕಂಡಾಗ ಒಬ್ಬ ಸುಸಂಸ್ಕೃತ ಮಾತ್ರ ಹುಡುಗ ಅಂತ ಯಾರು ಹೇಳಬಹುದು. ಆದ್ರೆ ಆಡುವ ಮಾತು ಮಾತ್ರ ಸಂಸ್ಕಾರಯುತವಾದದ್ದಲ್ಲ. ನಾನು ಒಂದು ಪರಸತ್ಯದ ತಿಳಿದು ಸಹಿತವಾಗಿ ನನ್ನನ್ನು ಕೂಡು ಅಂತ ನೀನು ಹೇಳ್ತಾ ಇದ್ದೀಯ. ಜೊತೆಗೆ ಕಾಮಾತುರಾಣಾಂನ ಭಯಂನ ಲಜ್ಜ ಅದು ನಿನಗಾಗಬಾರದು ಅಂತ ಹೇಳುದು ನಾನು. ಹಾಗಾಗಿ ಮತ್ತೆ ನನ್ನ ಗಂಡನನ್ನು ದೂಷಿಸ್ತಾ ಇದ್ದೀಯ. ಹೆಣ್ಣೊಬ್ಬಳ ಗಂಡನನ್ನು ದೂಷಿಸುವುದಕ್ಕಿಂತ ಕೆಟ್ಟದ್ದು ಯಾವುದೂ ಇಲ್ಲ. ಯಾಕಂದ್ರೆ ನನ್ನ ಪಾಲಿಗೆ ದೇವರಾಮ. ಹಾಗಾಗಿ ಈ ನಡತೆ ಸಲ್ಲ. ನಿನ್ನಂತ ತಿದ್ದುಕೊಳ್ಬೇಕಾದದ್ದುಂಟು ಬೇಡ ನನ್ನ ದಾರಿ ಅಲ್ಲ. ನೀನು ಪರಸತಿಯಾದಂತಹ ನನ್ನನ್ನು ಬಯಸ್ತೇನೆ ಅಂತ ಆದ್ರೆ ಕೂಡುವ ಮಾತಿರ್ಲಿ, ಬಯಸ್ತಿ ಅಂತ ಆದ್ರೆ ಸತ್ತು ನನ್ನ ನಡಕಕ್ಕೋಕ್ಕೆ ಇಲ್ಲಿ ಇಲ್ಲಿ ಒಟ್ಟಾಗ್ತೀಯ. ಹುಳ ಹುಳ ಅಂತೀಯ ನೀನು. ಅದಾದ್ರೂ ಇಟ್ಟಿಲ್ಲ ನಿನ್ನ ಕುಡಿದ ಮೇಲೆ ಇನ್ನೊಬ್ಬನಲ್ಲಿ ನಿನ್ನ
ಕೆಲಸ. ಹೌದು, ಕಾರಣಕ್ಕಾಗಿ ನನಗೆ ನರಕ ಪ್ರಾಪ್ತವಾಗ್ತದೆ. ಹೌದು, ನೀವು ಒಳ್ಳೆಯವರಲ್ವ, ನಿನಗೆ ಸಾವಿಲ್ವಾ? ಅಲ್ವಾ, ಹಾಗಿದ ಮೇಲೆ ಸಾವು ಸಾರ್ಥಕ ಆಗ್ಬೇಕು, ಬದುಕು ಸಾರ್ಥಕ ಆಗ್ಬೇಕು. ಯೋಚನೆ ಮಾಡಿದ್ರು ನನ್ನ ಸಾರ್ಥಕತೆ ಏನು ಗೊತ್ತುಂಟ? ಕುಡುವುದೇ ನನಗೆ ಸಾರ್ಥಕ. ಕಾರಣ ಮತ್ತೇನು ಅಲ್ಲ, ಆ ರೀತಿಯಲ್ಲಿ ನಿನ್ನನ್ನು ಕಂಡವ ನಾನು, ನಿನ್ನನ್ನು ಸುಖಿಸಬೇಕು ಎಂದು ತೀರ್ಮಾನ ಮಾಡಿದವ. ಜೀವನದ ಚರಮಧ್ಯೆಯೇ ಕೊನೆಯ ಪ್ರಯತ್ನವೇ ಇದು. ನಿನ್ನನ್ನು ಕೂಡು, ಏನ್ ತೊಂದ್ರೆ ಇಲ್ಲ, ಸಾಯುವುದು ಎಲ್ಲವರೂ ಸಾಯುವ. ಆದ್ರೆ ನಮ್ಮ ಆಸೆಯನ್ನ ಕನಸನ್ನ ನೆರವೇರಿಸ, ಆಮೇಲೆ ಸಾಯ್ತೇನೆ. ಓ ಜನ್ಮಾಂತರದ ಪುಣ್ಯ ಹನುಮಾನ್ ಪೂರ್ವ ಜನ್ಮದ ಸುಕೃತ ಅಂತ ಹೇಳಿ. ಹಾಗೆ ಹೌದಪ್ಪ, ಹಾಗೆ ಹೇಳಿ. ಹಾಗಾಗಿ ನಿನ್ನ ಕೂಡಿದ ಮೇಲೆ ಇನ್ನು ಬದಲಿ ಸಾವು. ನೋಡು, ಬೇಕು ಅಂತ ಬಂದ ಸೋತೆನು ಶರದೊರೆಗೆ, ನಿನ್ನಲ್ಲಿ ಪ್ರೀತಿ ಮುಗಿಯುವುದೆ ನನಗೆ. ಆತಕಿ ಶಟ ನನ್ನ ಯಾತಕ್ಕೆ ಒಲಿಸಿಗೆ, ಇದು ಬಂದಿನ ಸ್ತ್ರೀ ಜ್ಯೋತಿಷ ಚಂದಿರ ಮುಗಿ ಕೇಳೇ ಗುಣ ಸುತ್ತರಿ ಸುಖ ಬೋರೆ. ಬಂದ ವೇಷ ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ. ಕಾರಣ ಉಂಟು,
ಗುಣಸುಂದರಿ ಈ ರೀತಿ ಆಗುವುದಕ್ಕೂ ದೊಡ್ಡದಾದಂತಹ ಒಂದು ಕತೆ ಇದೆ. ಎಂತ ಕತೆ ಅದು? ನಾನು ಸಾಮಾನ್ಯ ಎನ್ನುವ ಹಾಗೆ ತಿಳಿದುಕೊಂಡಿದ್ದೀನಿ. ನಿಮ್ಮನ್ನು ಈಗ ನೋಡಿದ್ರೆ ಒಬ್ಬ ರಾಜಕುಮಾರನಾಗಿ ಕಾಣ್ತಾ ಇದ್ದೀನಿ. ಅನುಮಾನವೇ ಇಲ್ಲ, ರಾಜಕುಮಾರನೇ ಹೌದು. ನಾನು ರಾಜಕುಮಾರನೇ? ಖಂಡಿತ. ಯಾವ ದೇಶದ ರಾಜಕುಮಾರ? ಕಾಮರೂಪ ದೇಶದ ರಾಜಕುಮಾರ ನಾನು. ಈ ರೀತಿ ಆಗುವುದಕ್ಕೂ ಬಲವಾದ ಕಥೆಯೇ ಉಂಟು, ಕಾರಣವೇ ಉಂಟು. ಇನ್ನೊಂದು ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳಿಗೆ ಮದುವೆಯಾಗಿ ಬಹುಕಾಲವಾದರೂ ಸಂತತಿಯೇ ಆಗಲಿಲ್ಲ. ಅದೆಷ್ಟೋ ದೇವರನ್ನ ಬೇಡಿಕೊಂಡ್ರು, ಕೇಳಿಕೊಂಡ್ರು, ಹರಕೆಯನ್ನು ಹೊತ್ತುಕೊಂಡ್ರು ಕೂಡ ಸಂತತಿ ಎನ್ನುವುದು ಆಗಲೇ ಇಲ್ಲ. ಕೊನೆಗೂ ನನ್ನ ತಂದೆ ತಾಯಿಗಳ ಮೊರೆ ಎನ್ನುವುದು ದೇವರಿಗೆ ಕೇಳಿತೋ ಏನು, ಅವರಿಂದ ನಾನು ಪ್ರಪಂಚದ ಬೆಳಕನ್ನ ಕಾಣುವ ಹಾಗಾಯಿತು. ಚಂದ್ರಸೇನ ಎನ್ನುವ ಹಾಗೆ ನನ್ನ ಹೆಸರು. ಹುಟ್ಟಿದ ಕ್ಷಣದಲ್ಲಿ ಅರಮನೆಯಲ್ಲೆಲ್ಲ ಸಂಭ್ರಮವೇ ತುಂಬಿ ತುಳುಕಾಡ್ತಾ ಇತ್ತು ಅಲ್ವಾ. ಅದೇ ಸಂದರ್ಭದಲ್ಲಿ ಹರಿಗಳ ಆಕ್ರಮಣ ಎನ್ನುವುದು ನಮ್ಮ ಕಾಮರೂಪ ದೇಶದ ಮೇಲೆ ಆಯ್ತು. ಅವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಅನೇಕ ಪ್ರಯತ್ನವನ್ನು ಮಾಡಿದ್ರು, ಪ್ರಯೋಜನ ಆಗಲಿಲ್ಲ. ಆ ದಾರಿಯಲ್ಲಿ ನನ್ನ ತಂದೆ ತಾಯಿಗಳು ಒಳಿದು ಹೋದ್ರು. ಏನ್ ಮಾಡ, ಕೆಲವು ಹಾಗೆ ಕೆಲವು ಹುಟ್ಟಿದಗಳಿಗೆ ಸರಿ ಇರುವುದಿಲ್ಲ, ಕೆಲವರು ಕಾಲ್ಗುಣ ಸರಿ ಇರುವುದಿಲ್ಲ ಬಿಡಿ ಪ್ರಾರಬ್ಧ ಅಲ್ವೋ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಗುರುಗಳಾದಂತಹ ಸಿದ್ಧಯೋಗಿಗಳು ನನ್ನನ್ನ ಕರೆದುಕೊಂಡು ಅವರ ಆಶ್ರಮದವರೆಗಾಗಿ ಹೋದ್ರು. ರಾಜಕುಡಿ ನೋಡಿಸಬೇಕೆನ್ನುವ ಕಾರಣಕ್ಕಾಗಿ ನನ್ನನ್ನ ಸಾಕಿ ಸಲಹಿದ್ರು. ಜೊತೆಗೆ ಬದುಕಿಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಅವರೇ ನನಗೆ ನೀಡಿದ್ರು. ಸರಿ, ಹುಟ್ಟಿದಂತಹ ಸಂಸ್ಕಾರವೋ ಏನೋ ಗೊತ್ತಿಲ್ಲ, ಏಕಪಾಠಿಯಾದಂತಹ ನಾನು ಅವರು ಏನನ್ನೇ ಹೇಳಿಕೊಡಲಿ ಕ್ಷಣಾರ್ಧದಲ್ಲಿ ಅದನ್ನ ಪಠಿಸುತ್ತಾ ಇದ್ದೆ, ಕಲಿತುಕೊಡುತ್ತಾ ಇದ್ದೆ. ಆ ರೀತಿಯಾದಂತಹ ನನ್ನ ಚಾಕುಚಕ್ಷುತೆಯನ್ನ ಕಂಡಂತಹ ಗುರುಗಳು ಸಂತೋಷಿಸಿದ್ರು. ಏನು ಮಾಡೋಣ, ಸಂದರ್ಭವಶಾತ್ ಒಂದು ಸಂದರ್ಭದಲ್ಲಿ ಗುರುಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಕಲಿಯಬೇಕು ಕಲಿಯಬೇಕು ಎನ್ನುವಂತಹ ಉತ್ಕಟೇಚ್ಛೆಯನ್ನು ಹೊಂದಿದಂತಹ ನಾನು ಅನೇಕ ರೀತಿಯ ಜ್ಞಾನ ಭಂಡಾರವನ್ನು ಓದುವುದಕ್ಕೆ ಮುಂದಾದೆ, ಪುಸ್ತಕವನ್ನು ಓದುವುದಕ್ಕೆ ಮುಂದಾದೆ. ಅದರಲ್ಲಿ ವಿಶೇಷವಾಗಿ ನನ್ನನ್ನು ಆಕರ್ಷಿಸಿದ್ದು ಕಾಮರೂಪ ವಿದ್ಯೆ. ಆ ಪುಸ್ತಕವನ್ನು ಓದಿದೆ, ಅದರಲ್ಲಿಯೇ ಇರುವ ಹಾಗೆ ನಾನು ನಡೆದುಕೊಳ್ಳಬೇಕು ಎನ್ನುವ ಹಾಗೆ ತೀರ್ಮಾನಿಸಿ, ಯಾವುದನ್ನ ನಾವು ಮನಸ್ಸಿನಲ್ಲಿ ನೆನೆದುಕೊಳ್ಳುತ್ತೇವೋ ಅದೇ ರೂಪವನ್ನ ಧರಿಸುವಂತಹ ಇಚ್ಛಾಶಕ್ತಿಯನ್ನ ಪಡೆಯುವಂತಹ ವಿದ್ಯೆ ಅದು. ಅದೇ ರೀತಿಯಲ್ಲಿ ಕರ್ಣಿಯಾಗಬೇಕು ಎನ್ನುವ ಹಾಗೆ, ಅಂದ್ರೆ ಕಲಿತಂತಹ ವಿದ್ಯೆಯನ್ನ ಪ್ರಯೋಗಿಸಬೇಕು ಎನ್ನುವ ಕಾರಣಕ್ಕಾಗಿ ಆ ಮಂತ್ರವನ್ನು ಕದ್ದು ಓದಿದ್ರಿ. ಕದ್ದು ಓದಿದೆ, ಓದಿದನ್ನು ಪ್ರಯೋಗಿಸುವುದಕ್ಕಾಗಿ ಮುಂದಾದೆ. ಕರಡಿಯಾಗಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿ ಕರಡಿಯಾಗಿಬಿಟ್ಟು ಆ ಮಂತ್ರವನ್ನು ಪಠಿಸಿದ್ದೇ ತರ ಕರಡಿಯಾಗುತ್ತೆ. ಆ ಸಂದರ್ಭದಲ್ಲಿ ಗುರುಗಳು ಹಿಂತಿರುಗಿ ಆಶ್ರಮಕ್ಕೆ ಬಂದ್ರು. ನೀವು ಕರಡಿಯಾಗಿ ತಿರುಗಾಡ್ತಾ ಇರುವಾಗ ಗುರುಗಳು ಬಂದ್ರು. ಆಮೇಲೆ ಅವರಿಗೆ ವಿಷಯ ಗೊತ್ತಾಯ್ತು. ವಿಷಯ ಗೊತ್ತಾದಂತಹ ಅವರು ಒಮ್ಮೆಲೆ ಕ್ರೋಧಗೊಂಡು ನನಗೆ ಶಾಪವನ್ನಿತ್ತು. ಕದ್ದು ಈ ರೀತಿಯಾದಂತಹ ವಿದ್ಯೆಯನ್ನ ಅಭ್ಯಾಸ ಮಾಡಿದ ಕಾರಣಕ್ಕಾಗಿ ಶಾಶ್ವತವಾಗಿ ನೀನು ಕರಡಿಯಾಗಿ ಹೋಗು. ವಿದ್ಯೆ ಆದ್ರೂ ಅದನ್ನು ಕತ್ತು ಕಲಿಯಬಾರದು, ಗುರು ಉಪದೇಶದ ಮೂಲಕವಾಗಿ ಕಲಿಯಬೇಕು, ಗುರು ಮೂಲಕವಾಗಿ ಬರಬೇಕು ಬರಬೇಕು. ಹಾಗಿದ್ರೆ ನೀವು ಕೊರಲಿಯಾದ್ರೂ ಮತ್ತೆ ಮನಸ್ಸು ಆಗುತ್ತೆ. ಶಾಪವನ್ನು ಕೊಟ್ಟ ಕ್ಷಣದಲ್ಲಿ ನನ್ನ ತಪ್ಪಿನ ಅರಿವು ನನಗಾಯ್ತು. ಸರಿ, ಗುರುಗಳ ಪಾದವನ್ನ ಹಿಡಿದು ಕಣ್ಣೀರ್ದರಿಯುತ್ತಾ ಹುಸಿ ಶಾಪವನ್ನು ಅನುಗ್ರಹಿಸಿ ಎನ್ನುವ ಹಾಗೆ ಕೇಳಿಕೊಂಡೆ. ನನ್ನ ಮೇಲೆ ಮನಸ್ಸು ಕರಗಿತೋ ಏನು, ಹುಸಿ ಶಾಪವನ್ನು ಅನುಗ್ರಹಿಸಿದೆ. ಏನಂತ, ಬೇಕಾದಂತಹ ವಿದ್ಯೆಯನ್ನ ಕಲಿಯುತ್ತಿರುವಂತಹ ಕಾರಣಕ್ಕಾಗಿ ನಿನಗೆ ಬೇಕಾದಂತಹ ಇಚ್ಛಾಶಕ್ತಿ ಉಳ್ಳ ಹಾಗೆ ರೂಪವನ್ನು ಧರಿಸುವಂತಹ ಯೋಗ್ಯತೆ ಯೋಗ ಎನ್ನುವುದು ನಿನಗೆ ಬರಲಿ. ಆದ್ರೆ ಈ ಶಾಪ ವಿಮೋಚನೆಯಾಗಬೇಕು ಅಂತಾದ್ರೆ ಸತಿಯೊಬ್ಬಳ ಕೈ ಹಿಡಿದು ಅವಳ ಮುಖೇನವಾಗಿ ಹರ ಗಿರಿಜೆಯರ ದರ್ಶನ ಯಾವಾಗ ನಿನ್ನ ಪಾಲಿಗೆ ಆಗುತ್ತದೋ ಆವತ್ತು ನಿನಗೆ ಶಾಪ ವಿಮೋಚನೆ ಆಗುತ್ತದೆ, ಶಾಶ್ವತವಾದಂತಹ ಶಾಪ ವಿಮೋಚನೆ. ಅದಲ್ಲದೆ ನೀವು ಈ ರೀತಿಯಾದಂತಹ ವಿದ್ಯೆಯನ್ನು ಕಲಿತದ್ದು ಹೆಂಡತಿಯ ಹೊರತಾಗಿ ಮತ್ತೊಬ್ಬರಿಗೆ ತಿಳಿದೆ ತಿಳಿಯಿತು ಅಂತಾದ್ರೆ ನಾನು ಶಾಶ್ವತವಾಗಿ ಕರಡಿಯಾಗಿಯೇ ಇರ್ತೇನೆ. ಓ, ಈಗ ನೀವು ಮಂತ್ರ ಮೂಲಕವಾಗಿ ಬೇಕಾದ ರೂಪವನ್ನು ಪಡೆಯಬಹುದು ಮತ್ತೆ ತಿರುಗಿ ಮತ್ತೆ ಈ ರೂಪವನ್ನೇ ಪಡೆದುಕೊಳ್ಳಬಹುದು. ಎಲ್ಲಾದ್ರೂ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದ್ರೆ ನನ್ನ ಹೊರತಾಗಿ, ಹೌದು ಮೂರನೇವರಿಗೆ ಗೊತ್ತಾದ್ರೆ ನಾನು ಶಾಶ್ವತವಾಗಿ ಕರಡಿಯಾಗಿ ಹೋಗ್ತೀನಿ. ಆ ಕರಡಿ ರೂಪ ಶಾಶ್ವತವಾಗಿ ಪರಿಹಾರ ಆಗ್ಬೇಕು ಅಂತಂದ್ರೆ ಹರಗಿರಿಜೆಯರ ದರ್ಶನ ಆಗಬೇಕು.
ಈಗ ಪಾಪಣ್ಣನ ರೂಪ ಮಾಡ್ಕೊಂಡಿದ್ದೇನು. ವಿಶೇಷವಾಗಿ ಆ ಗುರುಗಳಿಂದ ಅನುಗ್ರಹಿತನಾದಂತಹ ನಾನು ಗುರುಗಳಿಂದ ಬೇಕುಟ್ಟು ಬರುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಅರಮನೆಯಲ್ಲಿ ನಿನ್ನ ಅಪ್ಪನಿಗೆ ಹಾಗೂ ನಿಮಗೆ ನಡೆಯುತ್ತಿರುವಂತಹ ವಾದ ವಿವಾದವನ್ನು ಗಮನಿಸಿದೆ. ಗಿಳಿಯಾಗಿ ಅರಮನೆಯಲ್ಲೇ ಕುಳಿತಿರುವಂತಹ ಸಂದರ್ಭದಲ್ಲಿ ಎಲ್ಲ ವಿಷಯವೂ ನನಗೆ ಅರ್ಥ ಆಯ್ತು. ಸತಿಯಾದಂತಹ ನಿನ್ನಂತವಳನ್ನೇ ಕೈ ಹಿಡಿದ್ರೆ ಶಾಪ ವಿಮೋಚನೆಗೆ ಉತ್ತಮವಾದಂತಹ ದಾರಿ ಎನ್ನುವ ಹಾಗೆ ತಿಳಿದು ಶತನಾದ ಪಾಪಣ್ಣನ ರೂಪವನ್ನು ಧರಿಸಿ ನಾನು ಬಂದದ್ದು. ನನ್ನಪ್ಪ ಹೇಳಿದ್ದು ಶತವಂಪನ ಮತ್ತೊಂದು ನಿಮಗೆ ಕಟ್ಟಿದ್ರೆ ಮದುವೆ ಆಗ್ತೇನೆ, ಮದುವೆ ಮಾಡಿಸ್ತೇನೆ. ಆ ಕಳ್ಳಿ ಗಿಳಿಯಾಗಿ ಕುತ್ಕೊಂಡಿದ್ರೆ ನಾನು ಕಲ್ಲಿದ್ದೆ ಅಲ್ಲೇ ಕಿಟಕಿಯಲ್ಲೇ ಕುತ್ಕೊಂಡಿದ್ದೆ. ಗೊತ್ತಾಗಿಲ್ಲ. ಹೌದಾ? ಹಾಗಾಗಿ ನೀವು ಶಟನ ರೂಪವನ್ನು ಧರಿಸಿ ಬಂದ. ಹೌದು, ಮಾತ್ರ ನೀವು ಹೀಗೆ ಇರ್ಬೇಕು. ಅಂದ್ರೆ ನಿಮ್ಮ ಪಾಪಣ್ಣ ರೂಪ ಹೀಗೆ ಇರ್ಬೇಕು. ಹೀಗೆ ಇರ್ಬೇಕು. ಆ ಕೈ ಹಿಡ್ಕೊಂಡು ತೋರಿಸ್ ನೋಡಿ, ನನ್ನ ಗಂಡ ಚಂದ ತೋರಿಸ್ತೇನೆ. ನಾನು ಯಾರು? ನಾನು. ನಿನಗೆ ಇಷ್ಟು ದಿವಸ ಗಂಡನೇ ದೇವರು, ಹೇಗಿದ್ರು ಒಟ್ಟಿಲ್ಲ ಅಂದೆ. ಈಗ ನಾನು ಚಂದ ಆದ್ಮೇಲೆ ನೀನು ಹೀಗೆ ಇರ್ಬೇಕಲ್ಲ. ಅಲ್ಲ, ನೀನ ನಾನು ಹೀಗೆ ಇದ್ರೆ ಎಲ್ಲವರಿಗೂ ಗಂಡ ಗಂಡ ಎಷ್ಟು ಚಂದ ಅಂತ ತೋರಿಸ್ತೇನೆ. ಹೌದಾ? ತೋರಿಸಿದ್ರು ಪ್ರಯೋಜನ ಇಲ್ಲ. ನಾನು ಹೀಗೆ ಇರ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟ? ಮೂರವಿ ಗೊತ್ತಾಗ್ಬಿಟ್ರೆ ನೀವು ಮತ್ಕೊಳ್ಳಿ. ಶಾಶ್ವತವಾಗಿ ಕರಡಿ ಆಗ್ತೇನೆ. ಕಷ್ಟಕ್ಕೆ ಬಂತಲ್ಲ ಇವತ್ತು. ಹಾಗಿದ್ರು ಒಂದು ಕೆಲಸ ಮಾಡು. ಏನು? ರಾತ್ರಿಯ ಸಮಯದಲ್ಲಿ ಈ ರೂಪದಲ್ಲಿ ಇರ್ತೇನೆ. ಹಗಲಿಗೆ ಎಲ್ಲರಿಗೂ ಕಾಣುವ ಹಾಗೆ ಪಾಪಣ್ಣನಾಗಿರ್ತೇನೆ. ಮತ್ತೆ ನಾನು ನಿಮ್ಮನ್ನ ಕರ್ಕೊಂಡು ಹೋದ್ರೆ ರಾಜಕುಮಾರಿ ಪಾಪಣ್ಣನ ಬಿಟ್ಟು ಯಾವ್ದೋ ರಾಜಕುಮಾರ್ ನೊಟ್ಟಿಗೆ ಓಡಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಪ್ರಚಾರ ಆಗ್ತದೆ ಅಲ್ವಾ? ಅದೇ ರಾತ್ರಿ ವೇಳೆಯಲ್ಲೇ ಹೆಂಡತಿ ಗಂಡ ಚಂದ ಕಾಣಬೇಕು. ಹೌದು, ನೀವು ರಾತ್ರಿಯ ಕಾಲದಲ್ಲಿ ನನ್ನ ಜೊತೆಗಿರುವಾಗ ಹೀಗಿರ್ಬೇಕು. ಹೌದು, ಹಗಲಿನಲ್ಲಿ ಪಾಪಣ್ಣನಾಗಿರ್ಬೇಕು. ಅದು ಈ ಹುಟ್ಟಿನ ವಿಷಯ ಯಾರ ಹತ್ರ ಹೇಳಬಾರ್ದು. ಮತ್ತೆ ಯಾರಿಗೂ ಹೇಳುದಿಲ್ಲ. ಹೇಳಿ ಮತ್ತೆ ಕರುಣೆ ಹೇಳ್ಬಿಡ್ತೀನಿ ನೀವು. ಮತ್ತೆ ಅಲ್ವಾ? ಯಾರಿಗೂ ಹೇಳುದಿಲ್ಲ. ಇವತ್ತಿನ ಸಂತೋಷ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಅಲ್ಲ. ಸ್ವಾಮಿ ಎಷ್ಟು ಬ್ಯಾಗ್ ಸಂಜೆ ಆಗ್ತದೆ ಅಂತ ತಂಗಿ. ಹೌದಾ? ಹೌದು, ನೀವು ಇದ್ದೀರಲ್ಲ. ಸಂಜೆಗೆ ನಿರೀಕ್ಷೆ ಮಾಡ.